ಹಲೋ ಗೆಳೆಯರೇ, ಇದನ್ನು ನಾವು ಜವಾಹರಲಾಲ್ ನೆಹರೂರ ವೈಯಕ್ತಿಕ ಮಾಹಿತಿಯನ್ನು ತಿಳಿತಾ ಹೋಗೋಣ. ಈ ಒಂದು ವೈಯಕ್ತಿಕ ಮಾಹಿತಿ ಇಷ್ಟವಾಯ್ತಾ? ಇಷ್ಟವಾದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇಂತಹ ಮಾಹಿತಿಗಳು ಇನ್ಯಾರ್ದಾದರೂ ಬೇಕಾ, ಹಾಗಾದರೆ ಬೇಕಿದ್ದಲ್ಲಿ ನೀವು ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ಖಂಡಿತ ಅವರ ಮಾಹಿತಿಗಳು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಹಾಗಾದರೆ ಇವರ ವಿವರಣೆ ತಿಳಿತಾ ಹೋಗೋಣ ಬನ್ನಿ. ಇಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ. ಹೆಸರು, ಇವರ ಹೆಸರೇನು ಅಂತಂದ್ರೆಗಿನ ಜವಾಹರಲಾಲ್ ನೆಹರು. ಜವಾಹರಲಾಲ್ ನೆಹರು, ನೆಹರು ಇವರ ಹೆಸರು ಜವಾಹರಲಾಲ್ ನೆಹರು. ಇವರ ಜನನ ಇವತ್ತು ಜನಿಸಿದರು, ಇವತ್ತು ಹುಟ್ಟಿದರು ಅಂತಂದ್ರೆಗಿನ 14/11 ಅಂದರೆ ನವಂಬರ್ ಅಂತೇಳಿ 1889 ಅಲಹಾಬಾದ್. ಇದೆಲ್ಲಿದೆ ಅಂದರೆ ಉತ್ತರ ಪ್ರದೇಶದಲ್ಲಿದೆ, ಓಕೆನಾ, ಈಗಿನ ಉತ್ತರ ಪ್ರದೇಶ. ಮತ್ತೊಮ್ಮೆ ಜನನ 14/11/1889 ಅಲಹಾಬಾದ್ನಲ್ಲಿ, ಈಗಿನ ಉತ್ತರ ಪ್ರದೇಶದಲ್ಲಿದೆ. ಮರಣ, ಇವರು ಎಂದು ಮರಣ ಹೊಂದಿದರು ಅಂದ್ರೆಗಿನ 27 May 1964 ನವದೆಹಲಿಯಲ್ಲಿ ಇವರು ಮರಣ ಹೊಂದಿದರು. ಓಕೆ, ಇವರೊಂದು ಸಮಾಧಿ ಸ್ಥಳ ಯಾವುದು ಅಂತ ನೋಡಿದರೆ ರಾಜ್ಘಾಟ್. ಓಕೆ, ರಾಜ್ಘಾಟ್ ಇಲ್ಲಿ ಶಾಂತಿವನದಲ್ಲಿದೆ. ಶಾಂತಿವನ ಸಮಾಧಿ ಸ್ಥಳ ರಾಜ್ಘಾಟ್ ಎಲ್ಲಿದೆ? ಶಾಂತಿವನದಲ್ಲಿದೆ. ಪೋಷಕರು, ಇವರ ತಂದೆ ತಾಯಿ ನೋಡಿದರೆ ತಾಯಿ ಸ್ವರೂಪಾರಾಣಿ. ಓಕೆ, ತಂದೆ, ಇವರ ತಂದೆ ಯಾರು ಅಂತಂದ್ರೆ ತಂದೆ ಹೆಸರು ನೋಡೋಣ. ತಂದೆ ಮೋತಿಲಾಲ್ ನೆಹರು. ಓಕೆ, ಸಂಗಾತಿ, ಇವರು ಭಾಳ ಸಂಗಾತಿ ಅಂದರೆ ಹೆಂಡತಿ ಯಾರು ನೋಡಿದ್ದಾರೆ? ಕಮಲಾ ನೆಹರು. ಇವರನ್ನು 1916 ವಿವಾಹ ಆಗ್ತಾರೆ. ಓಕೆನಾ, 1916 ವಿವಾಹ ಆಗ್ತಾರೆ. ಕಮಲಾ ನೆಹರು ಅವರು ಮರಣ ಹೊಂದಿದ್ದು 1936 ಇವರ ಮರಣ. ಧರ್ಮಪತ್ನಿ ಕಮಲಾ ನೆಹರು ಅವರು 1936 ಮರಣ ಹೊಂದ್ತಾರೆ. ಮಕ್ಕಳು ನೋಡೋದಾದರೆ ಇಂದಿರಾ ಗಾಂಧಿ, ಇವರು ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ಓಕೆನಾ, ಇವರು ನೆಹರೂರವರ ಏಕೈಕ ಪುತ್ರಿ. ಶಿಕ್ಷಣ ನೋಡೋದಾದರೆ ಇಲ್ಲಿ ಟ್ರಿನಿಟಿ ಕಾಲೇಜು ಕೇಂಬ್ರಿಡ್ಜ್ನಲ್ಲಿ ಇವರ ಶಿಕ್ಷಣ ಇದೆ. ಓಕೆನಾ, ಇನ್ಸ್ ಆಫ್ ಕೋರ್ಟ್ ಅಂಥೇಳಿ, ರೈಟ್. ಹಾಗಾದ ನಂತರ ಇವರೊಂದು ವೃತ್ತಿ ಏನು, ಯಾವೊಂದು ವೃತ್ತಿ ಇವರು ಹೊಂದಿದ್ರು ಅಂತ ನೋಡಿದರೆ ಇವರು ಬ್ಯಾರಿಸ್ಟರ್ ಅಂದರೆ ವಕೀಲರು ಅಂಥೇಳಿ. ಓಕೆ, ಲಾಯರ್ ಅಂತೇವೆ. ವಕೀಲರಾಗಿದ್ದರು, ಲೇಖಕರಾಗಿದ್ದರು, ರಾಜಕಾರಣಿ ಆಗಿದ್ದರು. ಓಕೆನಾ, ಬ್ಯಾರಿಸ್ಟರ್ ಆಗಿದ್ದರು, ಲೇಖಕರಾಗಿದ್ದರು, ರಾಜಕಾರಣಿಯಾಗಿ ಕೂಡ ಇವರು ತಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದರು. ಪ್ರಶಸ್ತಿ ನೋಡಿದರೆ ಭಾರತರತ್ನ 1955 ಇವರು ಪಡೀತಾರೆ. ಓಕೆನಾ, ಮಕ್ಕಳು ಪ್ರೀತಿಯಿಂದ ಏನು ಕರಿತಾ ಇದ್ರು ಇವ್ರನ್ನ ಅಂದ್ರಿಗಿನ ಚಾಚಾ ನೆಹರು ಅಂತ ಕರಿತಾ ಇದ್ರು. ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು. ಇವರ ಜನ್ಮದಿನವನ್ನು ಏನಂತ ಆಚರಿಸ್ತೇವೆ ಅಂತ ನೋಡಿದರೆ ಮಕ್ಕಳ ದಿನಾಚರಣೆ ಆಚರಿಸ್ತೇವೆ. ಯಾಕಂದರೆ ಮಕ್ಕಳು, ಅವರು ನೆಹರೂರವರು ಮಕ್ಕಳು ಅಂದರೆ ತುಂಬ ಇಷ್ಟ, ಆ ಕಾರಣ ಅವ್ರನ್ನ ಮಕ್ಕಳ ದಿನಾಚರಣೆ ನೆನಪಿಗಾಗಿ ಅವ್ರು ನೆನೆಸ್ತಾ ಇರ್ತೇವೆ. ಭಾರತ ಪ್ರಧಾನಿಯಾಗಿ 1947 1964 ಭಾರತ ಪ್ರಧಾನಿಯಾಗಿದ್ದರು. ಓಕೆನಾ, 1947 1964. ರಚನೆ, ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಓಕೆನಾ, ಅದರಲ್ಲಿ ಮುಖ್ಯವಾಗಿ ದಿ ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರುವಂಥ ಪುಸ್ತಕಗಳು. ಈ ರೀತಿ ಅನೇಕ ಪುಸ್ತಕಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಓಕೆನಾ, ಇತ್ಯಾದಿ ಪುಸ್ತಕಗಳು ನೋಡ್ತೇವೆ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.